ಸುಮಾರು 10-12 ವರ್ಷದ ಹಿಂದೆ ರಜಪೂತ್ ಸಮಾಜದವರು ಬಂದು ನಮಗೊಂದು ಸಮುದಾಯ ಭವನ ಆಗ್ಬೇಕು ಅಂತಕ್ಕಂತ ಬೇಡಿಕೆಯನ್ನು ಇಟ್ಟಿದ್ರು. ಆಗ ಗ್ರೌಂಡ್ ಫ್ಲೋರ್ದು ಮಾಡಿಕೊಟ್ಟಿದ್ದೆ, ಅದು ಸಾಕಾಗುದಿಲ್ಲ, ಅದಕ್ಕಾಗಿ ಇನ್ನೂ 25 ಲಕ್ಷ ರೂಪಾಯಿಗೆ ಮಂಜೂರು ಮಾಡಿ ಮೇಲ್ಭಾಗದಲ್ಲಿ ಕಾರ್ಯಕ್ರಮಕ್ಕೆ, ಕೆಳಭಾಗದಲ್ಲಿ ಊಟೋಪಚಾರಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ಒಂದು ಉತ್ತಮವಾದಂಥ ಸುಂದರವಾದಂಥ ಭವನವನ್ನು ಕಟ್ಟಿಕೊಡಲಿಕ್ಕೆ ನಮ್ಮ PWD ಅಧಿಕಾರಿಗಳಿಗೆ ಹೇಳಿದ್ದೀನಿ. ಈಗಾಗಲೇ 25 ಲಕ್ಷ ರೂಪಾಯಿ ನಮ್ಮ ವಿಶೇಷ ಅನುದಾನವನ್ನು ಕೊಟ್ಟಿದ್ದೀವಿ. ಮೇಲೇನು ಸಭಾಭವನ ಮಾಡ್ತೀವಿ, ಅದಕ್ಕೆ ರಾಣಾ ಪ್ರತಾಪ್ ಸಿಂಹ್ ಸಭಾಭವನ ಅಂತ ಹೆಸರು ಕೂಡ ಇಟ್ಟುಕೊಳ್ಳಿಕ್ಕೆ ಸಮಾಜದವರಿಗೆ ನಾನು ಕೇಳಿಕೊಳ್ತೇನೆ. ಇದೊಂದು ಉತ್ತಮವಾದಂಥ ಕೆಲಸ ಕಾರ್ಯಗಳಿಗೆ ಊರದ ಮಧ್ಯದಲ್ಲಿ ಬಜಾರದಲ್ಲಿರ್ತಕ್ಕಂಥದ್ದು, ಇಂಥ ಒಳ್ಳೆ ಜಾಗ ಮತ್ತೆ ಯಾವುದೇ ಸಮುದಾಯಕ್ಕೆ ಇಲ್ಲ ಇಲ್ಲಿ, ಅದರ ಉಪಯೋಗ ಆಗಬೇಕು. ಬರೀ ಸಮಾಜಕ್ಕೆ ಅಷ್ಟೇ ಅಲ್ಲ, ಇಡೀ ಊರಿಗೆ ಉಪಯೋಗ ಆಗಬೇಕು, ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಉಪಯೋಗ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಸಮುದಾಯ ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ. ಸಮಾಜದವರು ಎಲ್ಲರೂ ಸೇರಿ ಒಗ್ಗಟ್ಟು